ಬಿಗ್ ಬಾಸ್ ಕನ್ನಡ ಸೀಸನ್ 7 ಇದೀಗ ಹಾಫ್ ಸೆಂಚುರಿ ಸಂಭ್ರಮ. ನೋಡ್ತಾ ನೋಡ್ತಾ 7 ವಾರ ಕಳೆದು ಹೋಯ್ತು. ಈ ಮಧ್ಯೆ ಪ್ರೀತಿ, ಕೋಪ, ಬೇಸರ ಎಲ್ಲವೂ ಬಂದ್ ಹೋದ್ವು. ಆದ್ರೆ ಕೆಲ ವಾರಗಳಿಂದ ಇಬ್ಬರು ಆತ್ಮೀಯರ ನಡುವೆ ಮೂಡಿದ ಬೇಸರವೊಂದು ಹಾಗೆ ಉಳಿದು ಹೋಗಿತ್ತು. ಅದನ್ನ ದೂರ ಮಾಡೋ ಮೂಲಕ ಆಪ್ತ ಗೆಳತಿಯರನ್ನ ಒಗ್ಗೂಡಿಸಿದ್ರು ಕೆಚ್ಚ ಸುದೀಪ್. ಪಂಚಾಯಿತಿ ದಿನ ನಡೆದಿದ್ದೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ನೀವು ಕಿಚ್ಚ ಸುದೀಪ್ ಅಭಿಮಾನಿ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡ್ಕೊಳ್ಳಿ. ಬಿಗ್ ಬಾಸ್ ಮನೆಯಲ್ಲಿ 7ನೇ ವಾರದಲ್ಲಿ ಅತಿ ಹೆಚ್ಚು ಕಾಣಿಸಿಕೊಂಡಿದ್ದು ಶೈನ್ ಮತ್ತು ದೀಪಿಕಾ ದಾಸ್. ಪ್ರೇಮ ಗೀತೆಗಳನ್ನ ಹಾಡೋ ಮೂಲಕ ಶೈನ್ ಶೆಟ್ಟಿ ಶೈನ್ ಆದರೆ ದೀಪಿಕಾ ಶೈನ್ ರ ಗಡ್ಡ ತೆಗೆಸೋ ಸೀಕ್ರೆಟ್ ಟಾಸ್ಕ್ ನಿಂದ ಶೈನ್ ಆದ್ರು. ಅಂತೂ ಶೈನ್ ಗಡ್ಡ ತೆಗೆದು ಸ್ಮಾರ್ಟ್ ಆಗೋ ಮೂಲಕ ದೀಪಿಕಾರನ್ನ ಗೆಲ್ಲಿಸಿದ್ದು ಆಯ್ತು. ಶನಿವಾರ ಕಿಚ್ಚ ಸುದೀಪ ಇದೇ ವಿಚಾರನ ಪಂಚಾಯತ್ಗೆ ತಗೊಂಡ್ರು. ಶೈನ್, ಈ ಇಬ್ಬರ ಎಂಟ್ರಿ ನಿಮಗೆ ನಡೆದ ಮ್ಯಾಚ್ ಹೇಗಿತ್ತು? ತುಂಬಾ ಹಾಡು ಹೇಳಿದ್ರಿ ಅಂತ ಸುದೀಪ್ ಹೇಳಿದಾಗ ಸರ್ ಕನ್ಫ್ಯೂಸ್ ಆಗಿತ್ತು. ಗಡ್ಡ ತೆಗೆಯೋಕೆ ದೀಪಿಕಾ ಎರಡೆರಡು ಸಲ ಹೇಳಿದ್ರು. ಒಂದ್ಸಲ ಖುಷಿ ಆದ್ರು ಏನೋ ಅನುಮಾನ. ಹಾಡು ಹಾಡಿದಾಗ ಅವರು ಕನ್ನಡಿ ಕಡೆ ತಿರುಗಿ ನಾಚಿಕೊಳ್ಳೋರು. ಆ ಎಕ್ಸ್ಪ್ರೆಷನ್ ಅಲ್ಲಿ ಮಜಾ ತಗೋತಾ ಇದೆ ಅಂತ ಶೈನ್ ಹೇಳಿದ್ರು. ಎಪಿಸೋಡ್ ಕೊನೆಯಲ್ಲೂ ಬಂತು. ವಾರದ ಚಪ್ಪಾಳೆ ಶೈನ್ ಗೆ ಹೋಯ್ತು. ಆಗ ಶೈನ್ ಗೆ ವಾಸುಕಿ ಹಕ್ ಮಾಡಿದ್ರು. ನೀವು ಥ್ಯಾಂಕ್ಸ್ ಹೇಳಬೇಕಾಗಿತ್ತು ದೀಪಿಕಾರಿಗೆ ಅಂತ ನೆನಪಿಸಿದ್ರು ಸುದೀಪ್. ಆಗ ದೀಪಿಕಾ ಗಡ್ಡ ತೆಗೆದಾಗಿಂತ ಟಾರ್ಚರ್ ಕೊಡ್ತಿದ್ದಾರೆ. ಕೆನ್ನೆ ಹಿಂಡೋದು ನೆತ್ತೆ ಮಾಡುವಾಗ ಎಬ್ಬಿಸಿ ನಾನು ಗಡ್ಡ ತೆಗೆದಿದ್ದೀನಿ ಅಂತ ಟಾರ್ಚರ್ ಕೊಡ್ತಿದ್ದಾರೆ ಅಂತ ನಗು ನಗುತ್ತಲೇ ಕಂಪ್ಲೇಂಟ್ ಕೊಟ್ರು. ಆಗ ಸುದೀಪ್ ನಗ್ತ ಈ ವಾರದ್ದು ಅಂತ ನೀವು ಅಂದ್ಕೊಂಡಿದ್ದೀರಿ. ಬಹಳ ವಾರಗಳಿಂದ ಬಯಸಿದ್ದು ಇರಬಹುದು ಅಂತ ತಮಾಷೆ ಮಾಡಿದ್ರು. ಶೈನ್ ಅಷ್ಟೇ ಅಲ್ಲ, ಚಪ್ಪಾಳೆಗೆ ನೀವು ಹತ್ತಿರ ಇದ್ದೀರಿ ಅಂತ ದೀಪಿಕಾಗೂ ಶಭಾಷ್ ಅಂದ್ರು ಸುದೀಪ್. ಪಂಚಾಯಿತಿ ವೇಳೆ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದು ಚೈತ್ರ ಕೊಟ್ಟೂರಿಗೆ. 4ನೇ ವಾರ ಮನೆಯಿಂದ ಹೊರಗೆ ಹೋಗಿ 7ನೇ ವಾರ ರೀ ಎಂಟ್ರಿ ಕೊಡ್ತಾ ಇರೋ ಚೈತ್ರ ಜೊತೆ ಮಾತಾಡ್ತಾ ಎಲ್ಲಾ ಎಪಿಸೋಡ್ಸ್ ನೋಡಿ ಒಳಗೆ ಹೋಗಿದ್ದೀರಿ, ಮನೆಯಲ್ಲಿರೋರಿಗೆ ಏನ್ ಸಜೆಷನ್ ಕೊಡ್ತೀರಿ ಅಂತ ಸುದೀಪ್ ಕೇಳಿದ್ರು. ಆಗ ಚೈತ್ರ ಎಲ್ಲರಿಗೂ ಒಂದೊಂದು ಸಜೆಷನ್ ಕೊಟ್ರು. ಅದಾದ್ಮೇಲೆ ಪ್ರತಿಯೊಬ್ಬರು ಒಂದೊಂದು ಸಜೆಷನ್ ನ ಚೈತ್ರ ಕೊಟ್ಟೂರಿಗೆ ಕೊಡಲು ಹೇಳಲಾಯಿತು. ಕಿಶನ್ ಚೈತ್ರ ಕೊಟ್ಟೂರಿಗೆ ಸಜೆಷನ್ ಕೊಡ್ತ ಫಸ್ಟ್ ಬಂದಿದ್ದ ಚೈತ್ರ ಇಷ್ಟ ಆಗಿದ್ರು, ಈಗ ಬದಲಾವಣೆ ಕಾಣಿಸ್ತಾ ಇದೆ ಅಂದ್ರು. ಆಗ ಮಧ್ಯೆ ಬಾಯಿ ಹಾಕಿದ ಚೈತ್ರ ಉತ್ತರ ಕೊಡೋದಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಹೊತ್ತು ಸುಮ್ಮನಿದ್ದ ಸುದೀಪ್ ಕೊನೆಗೆ ಎಂಥ ಒಳ್ಳೆ ದಿನ ಅಂದ್ರೆ ಒಳ್ಳೆ ಮೂಡ್ನಲ್ಲಿ ಎದ್ದಿದ್ದೇನೆ ನಾನು ಅಂದ್ರು. ಇದು 2ನೇ ಸಲ ಹೇಳುತ್ತಿದ್ದೇನೆ, ಇದೇ ತಪ್ಪನ್ನ ಹಿಂದೆ ಮಾಡಿದ್ರಿ, ಈಗಲೂ ಮಾಡ್ತಿದ್ದೀರಾ. ನೀವು ಪ್ರತಿಯೊಬ್ಬ ಸದಸ್ಯರ ಬಗ್ಗೆ ಮಾತನಾಡುವಾಗ ಅವರು ಕೇಳ್ತಿದ್ದಾರೆ, ಆದ್ರೆ ನಿಮಗೆ ತಾಳ್ಮೆ ಇಲ್ಲ. ಭಗವಂತ ನಿಮಗೆ ತಾಳ್ಮೆ ಕೊಡ್ಲಿ ಅಂತ ನಾನು ಕೋರಿಕೊಳ್ಳುತ್ತೇನೆ ಅಂದ್ರು. ಎಲ್ಲಿ ನೀವು ಮಿಸ್ಟೇಕ್ ಮಾಡಿದ್ವಿ ಅಂತ ನಿಮಗೆ ಗೊತ್ತಿರಬೇಕು ಅಂತ ಹೇಳಿದ್ರು. ಕೊನೆಗೆ ಚೈತ್ರ ಕೊಟ್ಟೂರು ಸುದೀಪ್ರ ಬಳಿ ಸಾರಿ ಕೇಳಿದ್ರು. ಮುಂದೆ ಸುದೀಪ್ ಕೈಗೆತ್ತಿಕೊಂಡಿದ್ದು ಭೂಮಿ ಶೆಟ್ರ ವಿಚಾರ. ಭೂಮಿ ಯಾಕೆ ನಿಮ್ಮ ಮೂಡ್ ಹಿಂಗೆ ಅಂತ ಕೇಳಿದ್ರು. ಆಗ ಭೂಮಿ ಕಿತ್ತಲೆ ಮಂಡಿ ಟಾಸ್ಕ್ ಆದ್ಮೇಲೆ ಕಾನ್ಫಿಡೆನ್ಸ್ ಲೋ ಆಯ್ತು, ಕೋಪ ಬಂದ್ಬಿಡತ್ತೆ, ಸುಮ್ಮನೆ ಇದ್ಬಿಡ್ತೀನಿ, ಮಾತನಾಡೋದಕ್ಕೆ ಹೋಗಲ್ಲ ಅಂತ ಉತ್ತರ ಕೊಟ್ರು. ಆಗ ಸುದೀಪ್ ಮಾತಾಡ್ತಾ ಒಂದ್ ಟೈಮ್ ಬರುತ್ತೆ ಆಗ ನಾವು ಕರೆಕ್ಟ್ ಅನ್ಸುತ್ತೆ, ಇನ್ನೊಂದ್ ಟೈಮ್ ಬರುತ್ತೆ ಅವರು ಕರೆಕ್ಟ್ ಅನ್ಸುತ್ತೆ, ಸ್ವಲ್ಪ ಲೈಫ್ ಶೇಕ್ ಆಗುತ್ತೆ, ಆಮೇಲೆ ನಾನು ಕರೆಕ್ಟ್ ಅವರು ಕರೆಕ್ಟ್ ಅನ್ಸುತ್ತೆ. ನಿಮ್ಮಲ್ಲಿ ಏನೋ ವೈಯಕ್ತಿಕ ಶಕ್ತಿ ಇರುತ್ತೆ, ನಿಮಗೆಲ್ಲ ಲಕ್ಷ ಲಕ್ಷ ಜನ ಓಟ್ ಹಾಕ್ತಾ ಇರೋದು ಉಳಿಸಿಕೊಳ್ಳೋಕೆ ಹೊರತು ಹೊರಗೆ ಕಳಿಸೋಕೆಲ್ಲ ಅಂತ ಬುದ್ಧಿವಾದ ಹೇಳಿದ್ರು.
ಆದರೆ ನಾನು ಫಸ್ಟ್ ಇದ್ದ ಭೂಮಿ ಥರ ಇರ್ತೇನೆ, ಮತ್ತೆ ಹೀಗೆ ಹೇಳಲು ಅವಕಾಶ ಕೊಡೋದಿಲ್ಲ ಅಂತ ಭೂಮಿ ಮಾತು ಕೊಟ್ರು. ಆಗ ಸುದೀಪ್ ಪ್ರಿಯಾಂಕ ಅವರ ಕಂಪ್ಲೇಂಟ್ ಇತ್ತು, ಅದನ್ನ ಕುರಿ ಹತ್ರ ಕೂತ್ಕೊಂಡು ಹೇಳ್ತಾ ಇದ್ರು. ಹೌದಾ ಎಂದಾಗ ಹೌದು ಎಂದ್ರು ಭೂಮಿ. ನಂತರ ಪ್ರಿಯಾಂಕ ಅವರು ಎದ್ದೇಳಿ ಅಂತ ಎಬ್ಬಿಸಿದಾಗ ಇಬ್ಬರು ಆಪ್ತ ಗೆಳತಿಯರು ಒಬ್ಬರನ್ನ ಒಬ್ಬರು ಒಪ್ಪಿಕೊಂಡ್ರು. ಆ ಮೂಲಕ ಸುದೀಪ್ ದೂರವಾಗಿದ್ದ ಇಬ್ಬರು ಗೆಳತಿಯರನ್ನ ಒಂದುಗೂಡಿಸಿದ್ರು. ರಾಜತಾಳಿ ಕೋಟೆ ಈ ವಾರ ಮನೆಗೆ ಹೋಗ್ಲೇಬೇಕು ಅನ್ನೋ ರೀತಿ ಇರೋದ್ರ ಬಗ್ಗೆ ಮಾತನಾಡಿದ ಸುದೀಪ್ ಯಾಕೆ ಅಂತ ಕೇಳಿದ್ರು. ಆಗ ರಾಜತಾಳಿ ಕೋಟೆ ಟಾಸ್ಕ್ ಆಡೋದಕ್ಕೆ ಆಗ್ತಿಲ್ಲ, ಮನೆ ಕಡೆ ನೆನಪಾಗ್ತಾ ಇದೆ, ಊಟ ಸಾಕಾಗ್ತಿಲ್ಲ, ಸಿಹಿ ಬೇಕು ಆದ್ರೆ ಸಕ್ಕರೆ ಸಹ ಇಲ್ಲ ಅಂದ್ರು. ರಾಜು ತಾಳಿಕೋಟೆ ಮನೇಲಿ ಇರೋದಕ್ಕೆ ಯಾರಿಗಾದ್ರೂ ಬೇಡ ಅನ್ನಿಸ್ತಿದ್ಯಾ ಅಂತ ಸುದೀಪ್ ಕೇಳಿದಾಗ ಮನೆಗೆ ಎಲ್ಲಾ ಸದಸ್ಯರು ಇಲ್ಲ ಅಂದ್ರು. ನಿಮ್ಮ ವಯಸ್ಸಿಗೆ ನಿಮಗೂ ಗೊತ್ತು ಎಲ್ಲವೂ ತಾತ್ಕಾಲಿಕ ಅಂತ, ಇಲ್ಲಿಂದ ಇಷ್ಟ ಬಂದಾಗ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಮೂಲಕ ಸಿಕ್ಕ ಅವಕಾಶವನ್ನ ಕಳೆದುಕೊಳ್ಳಬೇಡಿ ಅಂತ ಹೇಳಿದ್ರು. ಕಟ್ಟೆ ಕಡೆ ವಿಚಾರ ನಾಮಿನೇಷನ್ ಆದವರನ್ನ ಸೇವ್ ಮಾಡಿ ತೀರ್ಪಿಗಾಗಿ ಯಾರು ಕಾಯಲಿದ್ದಾರೆ ಅನ್ನೋದನ್ನ ತಿಳಿಸೋದು. ಏಳನೇ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದವರು ಚಂದನ್ ಆಚಾರ್, ಶೈನ್ ಶೆಟ್ಟಿ, ರಾಜು ತಾಳಿಕೋಟೆ, ಭೂಮಿ ಶೆಟ್ಟಿ, ಕೇಶನ್ ಮತ್ತು ಪೃಥ್ವಿ. ಇವರಲ್ಲಿ ಶನಿವಾರ ಶೈನ್ ಶೆಟ್ಟಿ, ಕೇಶನ್ ಮತ್ತು ಚಂದನ್ ಆಚಾರ್ನ ಸೇಫ್ ಅಂತ ಹೇಳಿದ್ರು ಸುದೀಪ್. ಇನ್ನು ರಾಜು ತಾಳಿಕೋಟೆ, ಭೂಮಿ ಶೆಟ್ಟಿ ಮತ್ತು ಪೃಥ್ವಿ ಭಾನುವಾರದ ತೀರ್ಪಿಗಾಗಿ ಕಾಯುತ್ತಿದ್ದಾರೆ. ಈ ವಾರ ಮನೆಯಿಂದ ಎಲಿಮಿನೇಟ್ ಆಗ್ತಾ ಇರೋದು ಆರ್ಜೆ ಪೃಥ್ವಿ. ನೀವು ಕಿಚ್ಚ ಸುದೀಪ್ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.